नमस्कार वीक्षकरे, इंडियन प्रीमियर लीग 15 आवृत्ति मुक्तायवाद बेन्नल्ले टीम इंडिया अंतर्राष्ट्रीय क्रिकेट सरणिगळत्त मुखमाडिद्दु मोदलिगे दक्षिण आफ्रिका विरुद्ध तवरिनल्ली नडेयलिरुव टी20 सरणियल्ली कणक्किळियुत्तिदे। टीम इंडियादल्ली ई बारिय इंडियन प्रीमियर लीग टूर्नियल्ली उत्तम प्रदर्शन नीडि मिंचिद केल आटगाररिगे स्थान नीडलागिदे। हागिद्दरू सह ई तंडवन्न भारतद बी तंडवेंदु परिगणिसुवंतिल्ल, बदलागि ई तंडव कूड बलिष्ठवागिये इदे एंदु दक्षिण आफ्रिकाद नायक टेम्बा बौमा इत्तीचिगष्टे हेळिके नीडिद्दरु। इदीग ಮತ್ತೊಮ್ಮೆ ಟೀಮ್ ಇಂಡಿಯಾದ ಕುರಿತು ಮಾತನಾಡಿರುವ ಸೌತ್ ಆಫ್ರಿಕಾದ ನಾಯಕ, ಭಾರತದ ಈ ಯುವ ಆಟಗಾರನನ್ನ ಎದುರಿಸುವುದು ತುಂಬಾ ಕಷ್ಟ ಎಂದಿದ್ದಾರೆ। ಅಷ್ಟಕ್ಕೂ ಸರಣಿ ಆರಂಭಕ್ಕೆ ಮುನ್ನ ಸೌತ್ ಆಫ್ರಿಕಾ ನಾಯಕನಿಗೆ ಭಯ ಹುಟ್ಟಿಸಿರುವ ಆಟಗಾರ ಯಾರು ಅನ್ನೋದನ್ನ ನಾವೀಗ ತೋರಿಸ್ತೀವಿ। ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ। ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಆವೃತ್ತಿಯಲ್ಲಿ ಸಾಲು ಸಾಲು ಅತಿ ವೇಗದ ಎಸೆತಗಳನ್ನು ಎಸೆದು ಸದ್ದು ಮಾಡಿದ ಉಮ್ರಾನ್ ಮಲ್ಲಿಕ್ ಇದೀಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿಯಲ್ಲಿ ಕಣಕ್ಕಿಳಿಯುತ್ತಿದ್ದು, ಈ ಕುರಿತು ಟೆಂಬಾ ಬಹುಮಾ ತುಸು ಆತಂಕವನ್ನು ಹೊರಹಾಕಿದ್ದಾರೆ। ನಾವು ದಕ್ಷಿಣ ಆಫ್ರಿಕಾದಲ್ಲಿ ವೇಗದ ಎಸೆತಗಳನ್ನು ಎದುರಿಸುತ್ತಾ ಬೆಳೆದಿದ್ದೇವೆ, ಆದರೂ ಸಹ ಯಾವ ಬ್ಯಾಟ್ಸ್‌ಮನ್ ಕೂಡ ಗಂಟೆಗೆ 150 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಎಸೆತಗಳನ್ನು ಎಸೆಯುವ ಬೌಲರ್ಗಳನ್ನು ಎದುರಿಸಲು ಬಯಸುವುದಿಲ್ಲ, ಆದರೂ ಸಹ ಇದಕ್ಕೆ ನಾವು ಸಿದ್ಧರಾಗಿರಬೇಕು ಎಂದು ಹೇಳಿದ್ದಾರೆ। ಇನ್ನು ಮುಂದುವರಿದು ಮಾತನಾಡಿದ ಬಹುಮಾ, ನಮ್ಮ ತಂಡದಲ್ಲಿಯೂ ಅಷ್ಟು ವೇಗದ ಎಸೆತಗಳನ್ನು ಹಾಕುವ ಬೌಲರ್ಗಳಿದ್ದಾರೆ, ಆದರೆ ಉಮ್ರಾನ್ ಮಲಿಕ್ ಟೀಮ್ ಇಂಡಿಯಾಗೆ ದೊರಕಿರುವ ವಿಶೇಷ ಪ್ರತಿಭೆ, ಆತ ಐಪಿಎಲ್ ಟೂರ್ನಿಯಲ್ಲಿ ತೋರಿದ ಪ್ರದರ್ಶನವನ್ನೇ ಇಲ್ಲಿಯೂ ತೋರಲಿದ್ದಾನೆ ಎನ್ನುವ ವಿಶ್ವಾಸ ಇದೆ ಎಂದು ಬಹುಮಾ ಹೇಳಿದ್ದಾರೆ। ಪ್ರಿಯ ವೀಕ್ಷಕರೇ, ಸರಣಿ ಆರಂಭಕ್ಕೂ ಮುನ್ನ ಸೌತ್ ಆಫ್ರಿಕಾ ನಾಯಕನಿಗೆ ಭಯ ಹುಟ್ಟಿಸಿರುವ ಉಮ್ರಾನ್ ಮಲ್ಲಿಕ್ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ।